ಕನ್ನಡಿ ಅಕ್ಕ. ಏ ಕನ್ನಡಿ ಅಕ್ಕ, ನಿಜ ಹೇಳ, ನಾನ್ ಅಷ್ಟ್ ಚೆನ್ನಾಗಿವ್ನ? ಬೀದಿಲ್ ಹೋಗ್ ಬರೋ ಐಕಳುಗಳೆಲ್ಲ ತಿನ್ಕೊಳಂಗ್ ನೋಡ್ತಾವ್ ನನ್ನ. ಏನು ಬಾಯ್ ಬಿಟ್ಟೇಳಲ್ಲ ಅವು. ಏ ನೀನಾದ್ರೂ ನಿಜ ಹೇಳೆ. ನಂಗ್ ಗೊತ್ತು, ಈ ಜಗತ್ತಲ್ಲಿ ಎಲ್ರಿಗಿಂತ ಸುಂದ್ರಿ ಯಾರು ಅಂದ್ರೆ ನೀನೇ ಅಂಜು ಅಂತ್ಯ. ನೀನ್ ಬಲ್ ಸುಳ್ಪುರ್ಕಿ ಬಿಡು. ಟೇಮ್ ಆಯ್ತು, ಬರುಮೇ ಬಾಯ್. ಕಪ್ಪು ನಾತ, ಇದ್ಯಾಕ ಹಿಂಗ್ ಕುಂತೀರಿ? ಚಳಿ, ತಲೆನೋವು, ಜ್ವರ. ಮೈ ಸುಡ್ತಾ ಇಲ್ವಲ್ಲ? ಬಹಳ ಜ್ವರ ಕಣವ. ಇದಕ್ಕೇನ್ ಕಮ್ಮಿ ಇಲ್ಲ, ರಾತ್ರಿ ಗಂಟ್ಲು ಪೂರ್ತಿ ಕುಡ್ಕೊಂಬರೋದು, ಬೆಳಗ್ಗೆ ಎದ್ದು ತಲೆನೋವು ಜ್ವರ ಅಂತ ನಾಟಕ ಆಡೋದು. ತಿಂಡಿ ಮಾಡಿ ಮಡ್ಗಿವ್ನಿ, ಟೇಮ್ ಸರಿಯಾಗಿ ತಿನ್ನು. ದೇವ್ರ ಫೋಟೋ ಹಿಂದೆ 100 ರೂಪಾಯಿ ಮಡ್ಗಿವ್ನಿ. ಸೂರ್ಯ ಮುಳುಗದ ಮೇಲೆ ತಗೋಬೇಕು, ಮುಂಚೆನೆ ತಗೊಂಡ್ಯೋ. ಆಯ್ತ್ ನಿನ್ಗೆ, ಬರುಮೇ. ಏನ 50 ರೂಪೀಸ್ ಹೆಚ್ಚಿಗೆ? ಯಾಕ ರೇಟ್ ಎಲ್ಲ ಯದ್ವತ್ತದ್ವ ಜಾಸ್ತಿ ಆಗದೆ? ನೀ ಕೂಡ ದುಡ್ಗೆ ಗಂಟ್ಲು ನೆನಕಲ್ಲ. ಅದೇ ಆಮೇಲೆ ನಿಂಗೆ ಏನ ಅದು ಓಲಿ 125 ರೂಪೀಸ್. ಬೇಡ, 110 ರೂಪೀಸ್. ಯಪ್ಪ ಓಲಿ ಬಿಡವ, ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕಂತೀನಿ. ಅದ್ ಸರಿ. ಇವಣಿ ತಲೆನೋವು, ಒಳ ಜ್ವರ, ಎಲ್ ಮಾಯ ಆಯ್ತು. ಬರುಮೇ. ಅಯ್ಯಾ, ನನ್ನ ಮಗಳಿಗೆ ಒಂಚೂರು ಒಳ್ಳೆ ಬುದ್ಧಿ ಕೊಟ್ಟು ಬಜೆಟ್ ಜಾಸ್ತಿ ಮಾಡಿಸಿ ಸ್ವಾಮಿ. ನಮ್ಮ ಅಪ್ಪನ ಕಾರ್ಯ ಆಯ್ತಕ್ಕಲ್ಲ, ಅರ್ಥ ಮಾಡ್ಕಲ್ಲ. ಕೆಲಸದವ್ರಿಲ್ವೆ? ತಾನ್ ಮಾಡೋದು ತಮ್ಮ, ಬೇರೆಯವ್ರು ಮಾಡೋದು ಮಧ್ಯಮ, ಆಳ್ ಮಾಡೋದು ಆಳು ಅಂತ ಗಾದಿ ಮಾತಿಲ್ವೆ? ನಾವಿನ್ ಬರುಮೆ ಮಗನೇ ಹೋದ್ರೆ ತಿಥಿ ಆಗೋದು ನಿಮ್ಮ ಅಪ್ಪಂದಲ್ಲ, ನಿಂದು. ಅವಳು ಹೆಂಗ್, ಅವಳು ಗೊತ್ತೇನ್ಲ ಹೆಂಗ? ಅವಳೆ ಅವಳು ನಕ್ರೆ ಮಂಡ್ಯ ಸಕ್ರೆ, ಅವಳು ಕೆನ್ನೆ ನಾಗಮಂಗಲ ಬೆಣ್ಣೆ. ಲೇ ಬಂದ್ಲು ಕಲ ಬೆಳೆದಿಂಗ್ಲು ಬೆಳೆ ಬೆಳಗ್ಗೆ. ಪರಸ್ತ್ರೀಯನ್ನು ಬರಿಗಣ್ಣಲ್ಲಿ ನೋಡುದಿಲ್ಲ ಕಲ ನಾವು. ಇಲ್ಲಿದ್ರೆ 100% ಕಬ್ಬನ್ ಜಲ್ಲೆಟ್ ಗ್ಯಾರಂಟಿ ಎಸ್ಕೇಪ್.